ಮುಂದೆ ಎಸ್ ಇನ್ನು ಮುಂದಿನ ಸುದ್ದಿ ಕ್ರಿಮಿನಲ್ ಮಹಾನಷ್ಟ ಮೊಕ್ಕದ ಮೇಲೆ ನೀಡಲಾಗಿರುವ ಶಿಕ್ಷೆಗೆ ತಡೆ ಕೋರಿ ರಾಹುಲ್ ಗಾಂಧಿ ಸಲ್ಲಿಸಿದ ಅರ್ಜಿಯನ್ನ ಗುಜರಾತ್ನ ಕೋರ್ಟ್ ತಿರಸ್ಕರಿಸಿದೆ ಈ ಸಂಬಂಧ ಪ್ರತಿಕ್ರಿಯಿಸಿರುವ ಕಾಂಗ್ರೆಸ್ ಕಾನೂನಿನ ಅಡಿಯಲ್ಲಿ ಲಭ್ಯವಿರುವ ಎಲ್ಲ ಆಯ್ಕೆಗಳನ್ನ ಬಳಸಿಕೊಂಡು ಹೋರಾಟ ಮಾಡೋದಾಗಿ ಹೇಳಿದ್ದಾರೆ ಸೂರತ್ನ ಕೆಲ ನ್ಯಾಯಾಲಯ ವಿಧಿಸಿದ ಶಿಕ್ಷೆಗೆ ತಡೆ ಕೋರಿ ರಾಹುಲ್ ಗಾಂಧಿ ಅವರು ಏಪ್ರಿಲ್ ಮೂರನೇ ತಾರೀಕು ಸೆಷನ್ ಕೋರ್ಟ್ನಲ್ಲಿ ಅರ್ಜಿಯನ್ನು ಹಾಕಿದ್ರು ಅರ್ಜಿಯನ್ನು ಹೆಚ್ಚುವರಿ ಸೆಷನ್ಸ್ ನ್ಯಾಯಾಲಯ ನ್ಯಾಯಾಧೀಶರಾದ ಆರ್ ಪಿ ಮೊಗೇರಾ ತಿರಸ್ಕರಿಸಿದ್ದಾರೆ ಶಿಕ್ಷೆಗೆ ತಡೆಯಾಜ್ಞೆ ಸಿಕ್ಕಿದ್ದಿದ್ರೆ ರಾಹುಲ್ ಗಾಂಧಿಯವರ ಸಂಸತ್ ಸದಸ್ಯತ್ವ ಮರುಸ್ಥಾಪನೆ ಆಗ್ತಾ ಇತ್ತು ಅಂದರೆ ಅವರೇನು ಅನರ್ಹ ಆಗಿದರೆ ಅದು ಕ್ಯಾನ್ಸಲ್ ಆಗ್ತಾ ಇತ್ತು ಜೈಲು ಶಿಕ್ಷೆ ಪ್ರಕಟಗೊಂಡ ಮರುದಿನವೇ ರಾಹುಲ್ ಗಾಂಧಿಯನ್ನು ಲೋಕಸಭಾ ಮೆಂಬರ್ಶಿಪ್ನಿಂದ ಅನರ್ಹವನ್ನಾಗಿ ಮಾಡಲಾಗಿತ್ತು ಏಪ್ರಿಲ್ ಹದಿಮೂರು ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಕೋಲಾರದಲ್ಲಿ ಚುನಾವಣಾ ಏನಾಗಿತ್ತು ಆಗ ಎಲ್ಲ ಕಳ್ಳರು ಮೋದಿ ಎಂಬ ಉಪನಾಮವನ್ನು ಏಕೆ ಹೊಂದಿದ್ದಾರೆ ಅಂತ ಪ್ರಶ್ನೆಯನ್ನು ಮಾಡಿದರು ಇದರ ವಿರುದ್ಧ ಸೂರತ್ ಕ್ಷೇತ್ರದ ಶಾಸಕ ಪೂರ್ಣೇಶ್ ಮೋದಿ ಮಹಾನಾಷ್ಟ್ರ ಮೊಕದ್ದಮೆಯನ್ನು ದಾಖಲಿಸಿದರು ಈಗ ಶಿಕ್ಷೆಗೆ ಏನು ಶಿಕ್ಷೆ ಆಗಿದೆ ಅದಕ್ಕೆ ತಡೆ ಕೊಡೋದಕ್ಕೆ ಕೋರ್ಟ್ ನಿರಾಕರಿಸಿದೆ ಈಗ ಮತ್ತೆ ಹೈಕೋರ್ಟ್ಗೆ ಹೋಗಬೇಕಾಗುತ್ತೆ ಪ್ರೊಸೆಸ್ ಮತ್ತೆ ಇನ್ನೊಂದು ಕೋರ್ಟ್ಗೆ ಹೋಗ್ತೀವಿ ಅಂತ ಹೇಳಿದ್ದಾರೆ ಕಾಂಗ್ರೆಸ್ನವರು ನೋಡಬೇಕು ಎಷ್ಟು ಪ್ರೋಸೆಸ್ ಆಗುತ್ತೆ ಇದು ಅಂತ ಒಟ್ಟಾರೆ ರಾಹುಲ್ ಗಾಂಧಿಗೆ ರಿಲೀಫ್ ಸಿಕ್ತಾ ಇಲ್ಲ ಏನಾದೇನು ಇದೇನು ಎಂ ಪಿ ಸ್ಥಾನ ಅವ್ರಿಗೆ ಏನು ಬೇಕಾಗಿಲ್ಲ ಚುನಾವಣೆ ಅಂತ ಲೋಕಸಭೆ ಒಂದು ವರ್ಷಕ್ಕೆ ಹಾಗೆ ಮಾಡ್ಕೊತಾರೆ ಬಟ್ ಕಂಟೆಸ್ಟ್ ಮಾಡೋಂಗಿಲ್ವಲ್ಲ ಅವಾಗ ಎರಡು ವರ್ಷ ಶಿಕ್ಷೆ ಆಗಿದೆ ಯಾವತ್ನೋ ಆಗುತ್ತೆ